ಆಗಸ್ಟ್ 15 ದೇಶದಾದ್ಯಂತ ಸ್ವಾತಂತ್ರ್ಯೋತ್ಸವದ ಸಂಭ್ರಮ. ಸ್ವಾತಂತ್ರ್ಯ ದಿನದಂದು ದೇಶಕ್ಕಾಗಿ ಹೋರಾಡಿದವರನ್ನು ಸ್ಮರಿಸುತ್ತೇವೆ. ಆದರೆ ಇಲ್ಲಿ ದೇಶಕ್ಕಾಗಿ ಹೋರಾಡಿದ ಮಹಾತ್ಮ ಗಾಂಧೀಜಿಯವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ. ಹೌದು, ಮಂಗಳೂರು ಹೊರವಲಯದ ಕಂಕನಾಡಿ ಎಂಬಲ್ಲಿ ಗಾಂಧೀಜಿಗೆ ಗುಡಿ ಕಟ್ಟಿ 3 ಹೊತ್ತು ಪೂಜೆ ಮಾಡಲಾಗುತ್ತಿದೆ. ಕಂಕನಾಡಿ ಶ್ರೀ ಬ್ರಹ್ಮ ಬೈದರ್ಕಳ ಗರಡಿ ಕ್ಷೇತ್ರದಲ್ಲಿ ಗಾಂಧೀಜಿಯವರಿಗೆ ಮೊದಲ ಬಾರಿಗೆ ಎಂದರೆ 1948 ಡಿಸೆಂಬರ್ 15 ಗುಡಿ ಕಟ್ಟಿ ಮಣ್ಣಿನ ಮೂರ್ತಿಯಿಟ್ಟು ಆರಾಧಿಸಲಾಯಿತು. ನಂತರ 2006 ಕ್ಷೇತ್ರದ ನವೀಕರಣ ಆದಾಗ ಹೊಸ ಅಮೃತಶಿಲೆಯ ಗಾಂಧಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಯಿತು. ಅಲ್ಲಿಂದ ಇಂದಿನವರೆಗೂ 3 ಹೊತ್ತು 1 ಲೋಟ ಹಾಗೂ ಬಾಳೆಹಣ್ಣು ಇಟ್ಟು ಪೂಜಿಸಲಾಗುತ್ತಿದೆ. ಇನ್ನು ಗಾಂಧಿ ಜಯಂತಿಯಂದು ಕೂಡ ಇಲ್ಲಿ ವಿಶೇಷ ಪೂಜೆ ಪುರಸ್ಕಾರಗಳು ನಡೆಯುತ್ತದೆ. ಅಲ್ಲದೆ ದೇವಸ್ಥಾನಕ್ಕೆ ಬರುವ ಭಕ್ತರು ಗಾಂಧಿಗೆ ನಮಿಸುತ್ತಾರೆ. ಈ ಮೂಲಕ ರಾಷ್ಟ್ರಪಿತ ಮಹಾತ್ಮ ಗಾಂಧಿಗೆ ವಿಶೇಷವಾಗಿ ನಮಿಸಲಾಗುತ್ತಿದೆ. ಡಿಸೆಂಬರಲ್ಲಿ ಈ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿತ್ತು. ಬಳಿಕ ಚಿತ್ತರಂಜನವರು ಈ ಕ್ಷೇತ್ರದ ಅಧ್ಯಕ್ಷರಾದ ನಂತರ ಕ್ಷೇತ್ರದ ನವೀಕರಣದ ಸಂದರ್ಭದಲ್ಲಿ ಅಮೃತಶಿಲೆಯ ಗಾಂಧಿ ಪ್ರತಿಮೆಯನ್ನು ಸ್ಥಾಪಿಸಲಾಗಿದೆ. ಭಕ್ತರಾದ ಪ್ರಕಾಶ್ ಗರೋಡಿ ಹಾಗೂ ಮ್ಯಾನೇಜರ್ ಕಿಶೋರ್ ಈ ಬಗ್ಗೆ ಹೀಗೆನ್ನುತ್ತಾರೆ. ನಾವು ಇವತ್ತು 73ನೇ ಸ್ವಾತಂತ್ರ್ಯ ಸಂಭ್ರಮದಲ್ಲಿದ್ದೇವೆ. ಈ ಸಂಭ್ರಮದಲ್ಲಿ ನಾವು ನಮ್ಮ ರಾಷ್ಟ್ರಪಿತ ಗಾಂಧೀಜಿಯವರನ್ನು ನೆನಪು ಮಾಡಿಕೊಳ್ಳುವುದು ಅತ್ಯಗತ್ಯ. ಯಾಕಂದರೆ ಅವರ ಬಲಿದಾನ, ಅವರ ಆ ದಿನದ ಶ್ರಮ ನಮಗೆ ಈ ದಿನದ ಸ್ವಾತಂತ್ರ್ಯ ಸಿಗಲಿಕ್ಕೆ ತುಂಬ ಕಾರಣ. ಅವರ ಕನಸು ಏನಿದೆ, ಈ ಸ್ವಚ್ಛ ಭಾರತ ಅಂತ ಏನು, ಆ ಸ್ವಚ್ಛ ಭಾರತ ಕನಸು ನಾವು ಈಗ ನಾವು ನೆನಸು ಮಾಡಬೇಕಂತ ಭಾರಿ ಈಗ ಟೈಮ್ ಬಂದಿದೆ ಅದರದ್ದು. ಮತ್ತು ಇಲ್ಲಿ ನಾವು ಗರಡಿ ಕ್ಷೇತ್ರದಲ್ಲಿದ್ದೇವೆ. ಈ ಗರಡಿ ಕ್ಷೇತ್ರದಲ್ಲಿ 1948 ನಾವು ಇಲ್ಲಿ ಗಾಂಧೀಜಿಯವರ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ದೇವೆ. ಈ ಸ್ಥಾಪನೆ ಮಾಡಿ ಆ ದಿನದಿಂದ ಈ ದಿನದವರೆಗೂ ಪ್ರತಿದಿನ ದಿನಕ್ಕೆ 3 ಬಾರಿ ಇಲ್ಲಿ ಪೂಜೆ ಆಗುತ್ತದೆ. ಆ ಪೂಜೆ ಮಾಡಿ ನಾವು ಇಲ್ಲಿ ಯುವಕರು ಎಲ್ಲ ಸೇರಿ ಇಲ್ಲಿ ನಾವು ಗಾಂಧೀಜಿಯವರನ್ನು ಆದರ್ಶ ಪಾಲಿಸಿಕೊಂಡು ನಾವಿಲ್ಲಿ ಸ್ವಚ್ಛ ಗರುಡಿ ಅಂತೇಳಿ ಒಂದು ಟೀಮ್ ಸಹ ಮಾಡಿದ್ದೇವೆ. ಇಲ್ಲಿ ಪರಿಸರವನ್ನು ಕ್ಲೀನ್ ಮಾಡುತ್ತಾ ಮತ್ತು ಅವರದೇ ಆದರ್ಶವನ್ನು ಪಾಲಿಸುತ್ತಿದ್ದೇವೆ. ಬ್ರಹ್ಮ ಬೈದರ್ಕಳ ಗರಡಿ ಕ್ಷೇತ್ರ ಕಂಕನಾಡಿ ಮೂಲು ತುಳ್ತು. ಇಲ್ಲಿ ಗಾಂಧೀಜಿಗೆ 3 ಹೊತ್ತು ಪೂಜೆ, ಅಲ್ಲದೆ 2 ಅಕ್ಟೋಬರ್ ಅವರ ಹುಟ್ಟುಹಬ್ಬದ ದಿವಸ ವಿಶೇಷ ಪೂಜೆ ಅಲಂಕಾರ ಮಾಡಿ ವಿಶೇಷ ಪೂಜೆ ನಡೀತಾ ಇದೆ. ಇಲ್ಲಿ ಗಾಂಧೀಜಿಯವರನ್ನು 1948 ಡಿಸೆಂಬರ್ನಲ್ಲಿ ಪ್ರತಿಷ್ಠಾಪನೆ ಮಾಡಿತ್ತು. ಈಗ ಹೊಸ ಗರುಡಿ ಆಗುವಾಗ ಸಹ ಬ್ರಹ್ಮಕಲಶ ಆಗುವಾಗ ಅಲ್ಲಿ ಬೇರೆ ಮೂರ್ತಿ ಇಲ್ಲಿ ಸ್ಥಾಪನೆ ಮಾಡಿದ್ದೇವೆ. ಹಾಗೆ ಎಲ್ಲ ದೈವ ದೇವರುಗಳಿಗೆ ಪೂಜೆ ಪುರಸ್ಕಾರ ಆದಾಗೆ ಇಲ್ಲಿ ದೈನಂದಿನ ದಿನ ಪೂಜೆ ಮಾಡ್ತಾ ಇದ್ದೇವೆ. ಭಕ್ತರು ಬಾಕಿ ದೇವರಿಗೆ ಕೈ ಮುಗಿಯುವ ಹಾಗೆ ನಮ್ಮ ನಾರಾಯಣ ಗುರು ಗಾಂಧೀಜಿಯವರಿಗೂ ಕೈ ಮುಗಿದು ಪ್ರಾರ್ಥನೆ ಸಲ್ಲಿಸಿ ಮುಂದೆ ದೇವರ ದರ್ಶನ ಮಾಡ್ತಾ ಇದ್ದಾರೆ.